ನಮಸ್ಕಾರ ಸರ್ ನಾನು ಚಂದ್ರಪಟ್ಟಣ ಇವತ್ತು ವಕೀಲ ಸಂಘದ ರಾಜ್ಯ ವಕೀಲ ಸಂಘದ ಮೀಸಲಾತಿ ಬಗ್ಗೆ ಹೋರಾಟಕ್ಕೆ ನಾವೆಲ್ಲ ಬಂದಿದ್ದೀವಿ ಆದರೆ ನಮ್ದು ಏನು ಸಿಂಪಲ್ ಕ್ವೆಶ್ಚನ್ ಅಂದರೆ ನಾವೆಲ್ಲ ಬಂದಿದ್ದೀವಿ ಎಲ್ಲರೂ ಮಾತಾಡ್ತಾ ಇದ್ದೀವಿ ಎಲ್ಲ ಈಗ ಅಧ್ಯಕ್ಷ ಹೇಳಿದ್ರು ಶ್ರೀಗಳು ಹೇಳಿದ್ರು ಬೆಂಗಳೂರಲ್ಲಿ ಬಡವರು ಇದ್ದಾರೆ ಬಡವರಿಗೆ ಮೀಸಲಾತಿ ಹುಡುಕಬೇಕು ಅವರಿಗೆಲ್ಲ ನಾವು ವ್ಯವಸ್ಥೆ ಆರ್ಥಿಕವಾಗಿ ಮುಂದುವರಿಸಬೇಕಂತ ಬಟ್ ನಮ್ಮ ಸಂಘದಿಂದ ಏನು ಮಾಡ್ತಾ ಇದ್ದೀರಾ ನಮ್ಮ ಸಂಘದೊಳಗಡೆ ನಮಗೆ ಏನು ಮಾಡ್ತಾ ಇದ್ದೀರಾ ಇರ 25% ಎಲ್ಲ ಸಾರ್ವತ್ರಿಕ ಮುಖವಾಗಿ ಕೊಟ್ರಿ ನಮ್ಮ ಒಕ್ಕಲಿಗರು ಏನು ಕೊಟ್ರಿ ಅಜಿ ಸಜೀತ್ವ ಕಾರ್ಡ್ ಅಂತ ಮಾಡಿದ್ರಿ ಆ ಕಾರ್ಡ್ ಎಲ್ಲೋಯ್ತು ಆ 25% ತೆಗೆದಾಕ್ಬಿಟ್ಟು ಎಲ್ಲರಿಗೂ ಒಟ್ಟಿಗೆ ಮಾಡಿದರೆ ನಾವು ನಮ್ಮ ಸಮುದಾಯದವರು ಏನು ಕ್ವೆಶನ್ ಸರಿ ಈಗ ಎಜುಕೇಷನ್ಗೆ ಬರೋಣ ವಸತಿ ಇದ್ದಿದ್ದು 10% ಫೀಸ್ ಎಲ್ಲ ಜಾಸ್ತಿ ಮಾಡಿದ್ದೀರಿ ಬಡವ್ರಿಗೆ ಏನು ಕ್ವೆಶನ್ ನಮ್ಮ ನಮ್ಮವ್ರಿಗೆ ಮಾಡಿ ಸರ್ ಸಮುದಾಯದವ್ರಿಗೆ ಕರೆದ್ಬಿಟ್ಟು ಯಾರ್ಯಾರು ಬಡವ ವಿದ್ಯಾರ್ಥಿ ಇದ್ದಾರೆ ಆರ್ಥಿಕವಾಗಿ ಹಿಂದಿದ್ದಾರೆ ರೈತರು ಕೃಷಿ ಬಗ್ಗೆ ಮಾತಾಡ್ತಿದ್ದೀರಾ ಹಳ್ಳಿ ಕಡೆ ಅಲ್ಲೆಲ್ಲೋ ಮಾತಾಡ್ತಿದ್ದೆ ಇಲ್ಲಿ ಸ್ಲಮ್ಮಲ್ಲಿರೋ ಹುಡುಗರಿಗೆ ಕರೆದ್ಬಿಟ್ಟು ಬನ್ನಿ ಸರ್ 50% ಕೊಡ್ತೀವಿ ಡಿಗ್ರಿ ಲೆವೆಲಿಗೆ ಕೊಡಿ ಸರ್ 1ನೇ ಕ್ಲಾಸಿಂದ 10ನೇ ಕ್ಲಾಸ್ ತಗ ಕೊಡಬೇಡಿ ನಾವೇನು ಕೇಳಲ್ಲ ರೂಲ್ಸ್ ಕೇಳಲ್ಲ ನಾವು ನಿಮಗೆ ಕಾನೂನು ಗೊತ್ತಿಲ್ಲ ಹಳ್ಳಿ ಜನ ಕಾನೂನು ಗೊತ್ತಿಲ್ಲ ವಿಚಾರಗಳು ಗೊತ್ತಿಲ್ಲ ನೀವು ಸಂಘ ಸೇರಿಸಿ ಎಲ್ಲರನ್ನೂ ಸೇರಿಸಿ ಸರ್ ಇಲ್ಲಿ ಈಗ ಹಾಸ್ಪಿಟ್ಲಿಗೆ ಬರ್ತಾನೆ ಹಳ್ಳಿಯಿಂದ ಬರ್ತಾ ಇದ್ದಾನೆ ಈಗ ಬೇರೆ ಸಮುದಾಯದವನು ಬಂದಂಗು 25% ಡಿಸ್ಕೌಂಟು ನಮ್ಮ ಸಮುದಾಯದವನು 25% ಡಿಸ್ಕೌಂಟು ಕಾರ್ಡ್ ಮಾಡ್ಸೋಂಗು 25% ನೆಕ್ಸ್ಟ್ ನಾವು ಕಾರ್ಡ್ ಹಂಗೆ ಮಾಡಿಸೋದು ನಮ್ಮ ಸಮುದಾಯದವ್ರಿಗೆ ಏನಂತ ಉತ್ತರ ಕೊಡ ಸರ್ ಈಗ ನಮ್ಮ ಮೀಟಿಂಗ್ ಎಲ್ಲ ಎಲ್ಲ ಕೇಳ್ಕೊಂಡಿದ್ದೀನಿ ನಾಳೆ ಒಂದು ಕ್ವಶನ್ ಕೇಳ್ತಾರೆ ಹಳ್ಳಿ ಹುಡುಗರೆಲ್ಲ ಹಳ್ಳಿ ಸಮುದಾಯ ಜನ ಹುಡುಗರು ಸರ್ ಕಾನೂನು ಯಾರಿಗೂ ಗೊತ್ತಿಲ್ಲ ಈಗ ನಿಮ್ಗೆ ಏನೋ ಒಂದು ಹೇಳಿದ್ದೆ ನಾವು ಕೇಳ್ತೀವಿ ಅಷ್ಟೇ ಬಿಟ್ಟರೆ ಹಳ್ಳಿ ಹುಡುಗರು ಕಾನೂನು ಗೊತ್ತಿಲ್ಲ ಸರ್ ಯಾರಿಗೂ ಆ ವಿಚಾರವನ್ನು ನೀವು ಮನದಟ್ಟು ಮಾಡಿ ಸರ್ ಇಲ್ಲ ನಮ್ಮ ಒಕ್ಕಲಿಗ ಸಮುದಾಯ ಏನಿದೆ 50% ಕೊಡಿ ಎಲ್ಲದರಲ್ಲೂ ಕೊಡಿ ವೈದ್ಯಕೀಯದಲ್ಲಿ ಕೊಡಿ ಶಿಕ್ಷಣದಲ್ಲಿ ಕೊಡಿ ಅಂದ್ರೆ ನೀವು ಹೇಳ್ತಾ ಇರೋದು ಒಕ್ಕಲಿಗ ಸಮುದಾಯದ ಸಂಸ್ಥೆಗಳಲ್ಲಿ ಹಾ ಹೌದು ನಾನು ಬೇರೆ ಸಮಸ್ಯೆ ಕೇಳಿಸಲ್ಲ ಸರ್ ಒಕ್ಕಲಿಗ ನಿಮ್ಮ ಸಮುದಾಯದ ಸಂಸ್ಥೆಗಳಲ್ಲಿ ಶೈಕ್ಷಣಿಕ ಮೀಸಲಾತಿ ಕೊಡಬೇಕು ವೈದ್ಯಕೀಯ ಇದಕ್ಕೆ ಹಾ ಹೌದು ಖಂಡಿತ ಏನಕ್ಕೆ ಅಂದರೆ 8 ತಿಂಗಳಿಂದ ಆಚೆ 25% ಇತ್ತು ಈಗ ಎಲ್ಲರಿಗೂ ಕೊಟ್ರಿ ಬಟ್ ನಾವೇನು ಈಗ ನಮ್ಮ ಇವತ್ತು ಹೋರಾಟ ಏನು ಸರ್ ಇದ್ರು ಉದ್ದೇಶ ಏನಿದ್ರು ಹೋರಾಟ ಉದ್ದೇಶ ಏನು ಹೇಳು ನಮ್ಮ ಉದ್ದೇಶನೇ ಇರೋದು ಅದು ಸರ್ ನಮಗೆ ಇವತ್ತು ನಮ್ಮ ಸಮುದಾಯದವರಿಗೆ ಅನುಕೂಲ ಆಗಲಿ ಅಂತ ಈ ಸಂಘದೊಳಗಡೆನೂ ಅನುಕೂಲ ಆಗಬೇಕಲ್ಲ ಅದನ್ನು ಮಾಡಿಕೊಡಿ ಸರ್ ನೀವು ಹೇಳ್ತಾ ಇರೋದು ಮೊದಲು ನಮ್ಮಲ್ಲಿ ಆರಂಭ ನಮ್ಮೊಳಗಡೆ ಆರಂಭ ಆಗಲಿ ಸರ್ ಈಗ ಎಲ್ಲರೂ ಬಂದಿದ್ದಾರೆ ಸರ್ ಎಲ್ಲರೂ BJPಯಿಂದ ಬಂದಿದ್ದಾರೆ JDSಯಿಂದ ಬಂದಿದ್ದಾರೆ ಕಾಂಗ್ರೆಸ್ಸಿಂದ ಬಂದಿದ್ದಾರೆ ಎಲ್ಲರೂ ಬಂದಿದ್ದಾರೆ ಈ ಎಲ್ಲರೂ ದೊಡ್ಡ ದೊಡ್ಡ ನಾಯಕರು ಕೂತ್ಕೊಂಡು ನಮ್ಮ ಸಂಘದೊಳಗಡೆ ನಮ್ಮ ವಿದ್ಯಾರ್ಥಿಗಳಿಗೆ ಅಥವಾ ಬಡ ವಿದ್ಯಾರ್ಥಿಗಳಿಗೋ ಬಡ ಉದ್ಯೋಗ ಇಲ್ಲ ಎಷ್ಟೋ ಜನ ಸರ್ ಉದ್ಯೋಗ ಇಲ್ದಲ್ಲ ಎಷ್ಟು ಜನ ಇಂಜಿನಿಯರ್ ಸರ್ ಒಳಗಡೆ ನಾವು ಎಷ್ಟು ಜನ ಇಂಜಿನಿಯರ್ ಅವ್ರಿಗೇನಾರ ಸ್ಕಿಲ್ಡ್ ಬಗ್ಗೆ ಏನಾರ ಮಾಡಿ ಸರ್ ಅದು ಮಾಡಿ ಆ ಉದ್ಯೋಗ ಸೃಷ್ಟಿಯನ್ನು ಮಾಡೋದನ್ನ ನಮ್ಮ ಸಮುದಾಯದ ಸಂಘದೊಳಗಡೆ ಮಾಡಿ ಸರ್ ಆವಾಗ ನಮ್ಮ ಸಮುದಾಯ ಮುಂದೆ ಬರುತ್ತೆ ಅಂದರೆ ನೀವು ಹೇಳ್ತಾ ಇರೋದು ನಿಮ್ಮ ಸಮುದಾಯದ ಉದ್ದಾರಕ್ಕೆ ಫಸ್ಟ್ ನಿಮ್ಮ ಸಂಘ ಕೆಲಸ ಮಾಡಬೇಕು ಹೌದು ಆಗ ಮಾಡಿದ್ರೆ ನಮ್ಮ ಸಂಘ ಎಲ್ಲರೂ ಬರ್ತೀವಿ ಎಲ್ಲರೂ ಸೇರ್ಕೋತೀವಿ ಮಾಡ್ತಿರೋ ಉದ್ದೇಶ ಕರೆಕ್ಟು ಬಟ್ ನಾವು ಒಳಗಡೆನೂ ಮಾಡಬೇಕಲ್ಲ ಸರ್ ನಮ್ಮಲ್ಲೇ ಬದಲಾವಣೆಗಳಾಗಬೇಕು ನಮ್ಮಲ್ಲೇ ಬದಲಾವಣೆ ಆಗಬೇಕು ಅದನ್ನು ನಾವು ಬಯಸ್ತಾ ಇದ್ದೀವಿ ಸರ್ ಅಷ್ಟೇ ಥ್ಯಾಂಕ್ ಯು